ಜಯನಗರ ಗೊಂದಲಕ್ಕೆ ಬ್ರೇಕ್ ಆಗುತ್ತಾ ಬಿಜೆಪಿ ಬೂತ್ ಅಭಿಯಾನದಲ್ಲಿ ಸಿ ಕೆ ರಾಮಮೂರ್ತಿ ಫುಲ್ ಆಕ್ಟಿವ್ ಸಂಕ್ರಾಂತಿ ಗೋಪೂಜೆಯಲ್ಲೂ ರಾಮ್ ಮೂರ್ತಿ ಅಬ್ಬರ ಎಸ್ ವಿಶ್ಕ್ರೆ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಜಯನಗರದ ಬಿಜೆಪಿ ಅಭ್ಯರ್ಥಿ ಯಾರು ಈ ವಿಚಾರ ಪದೇ ಪದೇ ಚರ್ಚೆ ಆಗ್ತಾ ಇದೆ ಸಿಟ್ಟಿಂಗ್ ಎಮ್ ಎಲ್ ಎ ಕಾಂಗ್ರೆಸ್ನ ಸೌಮ್ಯ ರೆಡ್ಡಿ ಇದ್ದಾರೆ ಆಕ್ಚುಲಿ ಜಯನಗರ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಕ್ಷೇತ್ರ ಬದಲಾದ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಆಗಿದ್ದಂತಹ ರೆಡ್ಡಿ ಅವರು ಗೆದ್ರು ಅವರ ತಂದೆ ರಾಮಲಿಂಗಾರೆಡ್ಡಿ ಅವರ ಸಪೋರ್ಟ್ ಜೊತೆಗೆ ಜೊತೆಗೆ ಜಯನಗರದಲ್ಲಿ ಆದಂತಹ ಬದಲಾವಣೆಗಳು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಕೆಲವೊಂದಿಷ್ಟು ಸ್ಥಳೀಯ ಮತದ ನಾಯಕರು ಹೊಂದಾಣಿಕೆಯನ್ನು ಮಾಡಿಕೊಂಡು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿಯವರನ್ನು ಗೆಲ್ಲಿಸಿದ್ರು ಈಗ ಸ್ವಲ್ಪ ಬಿ ಜೆ ಪಿಯವರು ಸ್ಥಿರಸಕ್ತಿ ತಗೊಂಡು ಎಲೆಕ್ಷನ್ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಇನ್ನೇನು ನೂರು ದಿನ ಇರ್ಬೋದು ಎಲೆಕ್ಷನ್ಗೆ ಹಾಗಾಗಿ ಜಯನಗರದಲ್ಲಿ ಯಾರು ಕಂಟೆಸ್ಟ್ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಸಾಕಷ್ಟು ದಿನಗಳಿಂದ ಇದೆ ಅಲ್ಲಿ ಎರಡು ಬಾರಿ ಮಾಜಿ ಕಾರ್ಪೊರೇಟ್ರಾಗಿದ್ದಂತಹ ಸಿ ಕೆ ರಾಮ್ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ನನಗೆ ಟಿಕೆಟ್ ಬೇಕು ಅಂತ ಸಾಕಷ್ಟು ಓಡಾಡ್ತಿದ್ದಾರೆ ಕೆಲವೊಂದಿಷ್ಟು ನಮಗೆ ಸಿಕ್ಕ ಮಾಹಿತಿಗಳ ಪ್ರಕಾರ ಮೂಲಗಳ ಪ್ರಕಾರ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗುತ್ತೆ ನೀವು ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಳ್ಳಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಹೀಗಾಗಿನೇ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ವಾರ್ಡು ಪ್ರತಿಯೊಂದು ಮನೆಗೆ ಸಿ ಕೆ ರಾಮ್ ಅವರು ಭೇಟಿ ಕೊಟ್ಟು ಜನರನ್ನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಅವರ ಬರ್ತ್ಡೇನಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡಿದರು ಅವರ ಒಂದು ಫೌಂಡೇಶನ್ನಿಂದ ಕೆಲವೊಂದಿಷ್ಟು ಸೇವಾ ಕಾರ್ಯಗಳನ್ನು ಮಾಡ್ತಾಯಿದ್ರು ಈಗ ಏನು ಸಂಕ್ರಾಂತಿ ಹಬ್ಬ ಆಯಿತು ಸಂಕ್ರಾಂತಿಯನ್ನು ಕೂಡ ದೊಡ್ಡ ಮಟ್ಟದಲ್ಲೇ ಮಾಡಿದರೆ ಸಂಕ್ರಾಂತಿಯನ್ನು ಅಲ್ಲಿ ಗೋಪೂಜೆ ಮಾಡುವ ಮೂಲಕ ಸಂಕ್ರಾಂತಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ದಾರೆ ಸಿ ಕೆ ರಾಮ್ ಮೂರ್ತಿಯವರು ಜೊತೆಗೆ ಬೂತ್ ಅಭಿಯಾನ ಏನಿತ್ತು ಬೂತ್ ಅಭಿಯಾನದ ಜಯನಗರದ ಸಂಚಾಲಕರಾಗಿ ಸಿ ಕೆ ರಾಮಮೂರ್ತಿ ನೇಮಕವನ್ನಾಗಿದ್ದರು ಹೀಗಾಗಿ ಇಡೀ ಕ್ಷೇತ್ರದಲ್ಲಿ ಸುತ್ತಾಡಿ ಫುಲ್ ಆ್ಯಕ್ಟಿವ್ ಆಗಿ ಪ್ರತಿ ಮನೆಗೂ ಹೋಗಿ ಬೂತ್ ಅಭಿಯಾನವನ್ನು ಮಾಡಿದ್ರು ಪ್ರತಿ ಜಯನಗರದ ಮನೆಗಳ ಮೇಲೆ ಬಿ ಜೆ ಪಿ ಬಾವುಟವನ್ನು ಕಟ್ಟಿದ್ದಾಗಿರ್ಬೋದು ಸ್ಥಳೀಯ ನಾಯಕರನ್ನು ಭೇಟಿಯಾಗಿದ್ದಾಗಿರ್ಬೋದು ಹೀಗೆ ಬಿ ಜೆ ಪಿ ಪಕ್ಷವನ್ನು ಬಲಪಡಿಸುವಂಥ ಕಾರ್ಯವನ್ನು ಸಿ ಕೆ ರಾಮಮೂರ್ತಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಸೊ ಅವರ ಬೆಂಬಲಿಗರು ಕೆಲವೊಂದಿಷ್ಟು ಪಕ್ಷದ ನಾಯಕರು ಹೇಳುವಂತೆ ಮೊದಲ ಪಟ್ಟಿ ಏನು ಬಿ ಜೆ ಪಿ ಮೊದಲ ಪಟ್ಟಿ ಬರುತ್ತೆ ಆ ಪಟ್ಟಿಯಲ್ಲೇ ಜಯನಗರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸಿ ಕೆ ರಾಮ ಮೂರ್ತಿ ಘೋಷಣೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಜೊತೆಗೆ ಎನ್ ಆರ್ ರಮೇಶ್ ಅವರು ಕೂಡ ಸ್ಟ್ರಾಂಗ್ ಏನು ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಅನ್ನೋದನ್ನು ಹೇಳ್ತಾಯಿದ್ರು ಜಯನಗರಕ್ಕೆ ನನ್ನನ್ನು ಕೂಡ ಕನ್ಸಿಡರ್ ಮಾಡಿ ಎನ್ ಆರ್ ರಮೇಶ್ ಕೂಡ ಟಿಕೆಟ್ ಆಕಾಂಕ್ಷಿ ಬಿ ಜೆ ಪಿಯಿಂದ ಜಯನಗರಕ್ಕೆ ಆದರೆ ಎನ್ ಆರ್ ರಮೇಶ್ ಚಿಕ್ಕಪೇಟೆಗೆ ಹೋಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಚಿಕ್ಕಪೇಟೆಯಿಂದಲೂ ಕೂಡ ಅವರು ಕಳೆದ ಬಾರಿ ಟಿಕೆಟ್ ಕೇಳಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಚಿಕ್ಕಪೇಟೆಯಿಂದ ಕೇಳಿದರು ಈಗಲೂ ಕೂಡ ಜಯನಗರ ಮತ್ತು ಚಿಕ್ಕಪೇಟೆ ಎರಡೂ ಕ್ಷೇತ್ರ ಆಪ್ಷನ್ ಆಗಿದ್ದಾವೆ ಆದರೆ ಸಿ ಕೆ ರಾಮಮೂರ್ತಿ ನಾವು ಸ್ಥಳೀಯರು ಹಿಂದೆ ಎರಡು ಬಾರಿ ಕಾರ್ಪೊರೇಟರ್ ಆಗಿದ್ದೆ ಜೊತೆಗೆ ತನ್ನ ಪತ್ನಿ ಕೂಡ ಕಾರ್ಪೊರೇಟರ್ ಆಗಿದ್ದರು ಸುಮಾರು ಎರಡೂವರೆ ಮೂರು ದಶಕಗಳಿಂದ ಕೂಡ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದೇನೆ ಬಿ ಜೆ ಪಿಯಲ್ಲೇ ಇದ್ದಾನೆ ಸೊ ನಿಷ್ಠಾವಂತ ಕಾರ್ಯಕರ್ತ ಹೀಗಾಗಿ ಬಿ ಜೆ ಪಿಗಾಗಿ ಸೇವೆಯನ್ನು ಮಾಡಿದ್ದೇನೆ ಹಿಂದೆ ಏನು ವಿಜಯಕುಮಾರ್ ಇದ್ದರು ಸೊ ಅವ್ರ ಜೊತೆ ಪಕ್ಷಕ್ಕಾಗಿ ದುಡಿದಂತಹ ಸಿ ಕೆ ರಾಮ್ ಮೂರ್ತಿ ನನಗೆ ಟಿಕೆಟ್ ಕೊಡಿ ಅನ್ನೋ ಒಂದು ಮನವಿಯನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಸೊ ಹಾಗಾಗಿ ಸಿ ಕೆ ರಾಮಮೂರ್ತಿ ಮೂರ್ತಿಯವರ ಒಂದು ಮನವಿಯನ್ನು ಪುರಸ್ಕರಿಸಬಹುದು ಅವರಿಗೆ ಟಿಕೆಟ್ ಕನ್ಫರ್ಮು ಅನ್ನೋ ಒಂದು ಸೂಚನೆ ಬಂದಂತೆ ಇದೆ ಹೀಗಾಗಿನೇ ಇಡೀ ಕ್ಷೇತ್ರದಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸೊ ನಾನೇ ಅಭ್ಯರ್ಥಿ ಅನ್ನೋದನ್ನು ಪರೋಕ್ಷವಾಗಿ ಕ್ಷೇತ್ರದೊಂದಿಗೆ ತಿಳಿಸ್ತಾ ಇದ್ದಾರೆ ನೋಣ ಬಿ ಜೆ ಪಿ ಹೈಕಮಾಂಡ್ ಸಿ ಕೆ ರಾಮ್ ಆಯ್ಕೆ ಮಾಡಿ ನೀವು ಕೆಲಸ ಮಾಡಿಕೊಳ್ಳಿ ನಾವು ನೋಡ್ಕೊಳ್ತೀವಿ ಅನ್ನೋ ಥರ ಸಂದೇಶನ ಕೊಟ್ಟಿದೆ ಅಧಿಕೃತವಾಗಿ ಆಗಬೇಕು ಅಷ್ಟೇ ಯಾವಾಗ ಮೊದಲನೇ ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನೋದನ್ನು ವೆಯ್ಟ್ ಮಾಡೋಣ ನಿಮ್ಮ ಪ್ರಕಾರ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಿ ಕೆ ರಾಮಮೂರ್ತಿ ಬಿ ಜೆ ಪಿ ಅಭ್ಯರ್ಥಿ ಆದರೆ ಗೆಲುವು ಸುಲಭ ಆಗುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು